ಬನ್ರಿ ಭುವಿ. ಸಾರಿ, ಫೈಲ್ ಬೇಕೇ ಬೇಕು ಅಂತ ನಿಮ್ಮನ್ನೇ ಕರೆಸ್ಕೊಂಡೆ. ಏನ್ ಮಾಡೋದು, ರತ್ನಮಾಲಾ ಮೇಡಮ್ ನನ್ನನ್ನು ಕೇಳ್ತಾರಲ್ವಾ, ನಾನು ಉತ್ತರ ಕೊಡ್ಬೇಕು ನೋಡಿ. ಹೌದು, ನಾನು ಇದನ್ನೆಲ್ಲ ಕೇಳಬಾರ್ದು, ಆದರೂ ಕೇಳ್ತಿದ್ದೀನಿ ಅಂತ ಬೇಜಾರಾಗಬೇಡಿ, ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ ಅಷ್ಟೇ. ನಾನೇನು ಪವರ್ಗೆ ಅಂಟ್ಕೊಂಡಿರೋಳಲ್ಲ. ಇವಾಗ ಎಂಗೇಜ್ಮೆಂಟ್ ಆಯ್ತಲ್ಲ, ಮದುವೆ ಆಗೋ ಮೊದಲು ಏನಾದರೂ ಮಾತು ಕೊಟ್ಟಿದ್ದಾರಾ? ಮಾತು ಅಂದರೆ ಗೊತ್ತಾಯ್ತಲ್ಲ, ನೀವೇ MD ಆಗ್ತೀರಾ ಅದು ಇದು ಅಂತ. ಸಂಬಂಧ ಕುದುರಿಸೋ ಮೊದಲು ರತ್ನಮಾಲಾ ಮೇಡಮ್ ಏನಾದರೂ ಪ್ರಾಮಿಸ್ ಮಾಡಿದ್ದಾರಾ? ಭುವಿ ಅಂದರೆ ರತ್ನಮಾಲಾ ಮೇಡಮ್ಗೆ ತುಂಬ ಪ್ರೀತಿ, ಹೇಳಿ ಕೇಳಿ ಹಸಿರುಪೇಟೆಯಿಂದ ಆರಿಸ್ಕೊಂಬಂದಿದ್ದಾರೆ. ಅದಕ್ಕೆ ಅನ್ಸುತ್ತೆ ಈಗ ಫೈಲ್ಗೂ ಸೈನ್ ಮಾಡಬೇಕು ಅಂದರೆ ಮೊದಲು ನಿಮಗೆ ತೋರಿಸ್ಬೇಕಂತ್ರಿ. ಇವಾಗ ಇದನ್ನೆಲ್ಲ ಶುರು ಹಚ್ಕೊಂಡಿದ್ದಾರೆ, ಅದಕ್ಕೆ ಕೇಳಿದೆ. ಅಂದ್ರೆ ದೊಡ್ಡ ಸಂಬಂಧ ಸಿಕ್ಕಿದೆಯಲ್ಲ, ದುಡ್ಡಿರೋರು ಎಲ್ಲಾ ವಿಷಯದಲ್ಲೂ ನಿಷ್ಠುರವಾಗಿರ್ತಾರೆ. ಈಗ ಆಗ್ಬೇಕು ಅಂದ್ರೆ ಹೀಗೆ ಆಗ್ಬೇಕು ಅಂತ ಮಾತಾಡ್ಕೊಂಡಿರ್ತಾರೆ, ನೈಸ್ ಆಗಿ ಹೇಳ್ತಾರೆ, ಅದನ್ನೆಲ್ಲ ಮೊದಲು ತಿಳಿಸಿರ್ತಾರೆ. ನೀನು ಅಷ್ಟೇ, ಅವರಷ್ಟೇ ಖಡಕ್ ಆಗಿ ಎಲ್ಲ ಮೊದ್ಲೇ ಮಾತಾಡ್ಕೊಂಡ್ಬಿರು. ಆ ತರ ಏನಾದ್ರು ಮಾತಾಡ್ಕೊಂಡಿದ್ಯಾ? ಮದ್ವೆ ಅಂದ್ರೆ ಅದೇನ್ ಕರಾರ ಸರ್, ನೀವು ಹೀಗಿದ್ರೆ ನಾನು ಹೀಗಿರ್ತೀನಿ ಅಂತ, ಯಾರು ಹೇಗಿರ್ತಾರೆ ಅಂತ ಮೊದ್ಲೇ ಊಹೆ ಮಾಡ್ಕೊಳಕ್ ಆಗಲ್ಲ. ಮದ್ವೆ ಆದ್ಮೇಲೆ ಕೆಲವೊಂದು ವಿಷಯ ಓಹೋ ಹೀಗೆ ಅಂತ ಗೊತ್ತಾಗತ್ತೆ, ಅವಾಗ ಅಷ್ಟು ನಾವೇ ಹೊಂದಿಕೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಜೊತೆಲಿ ಬದುಕೋಕ್ ಆಗಲ್ಲ ಅಂತವ್ರನ್ನ ನಾನು ಮದ್ವೆ ಮಾಡ್ಕೋತಿಲ್ಲ ಅಂತ ನಂಗೆ ಖಾತ್ರಿ ಇದೆ. ಅದೇ ಅದೇ ನೋಡು, ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಅಂತ ಹೇಳೋದು, ನೀನು ಹೀಗೆ ಯೋಚನೆ ಮಾಡಿರ್ತೀಯ. ಆದ್ರೆ ಸೊಸೆ ತಂದ್ಕೊಳ್ಳೋ ದೊಡ್ಡ ಮನುಷ್ಯರು ಇವೆಲ್ಲ ವಿಚಾರಿಸ್ಕೊಂಡಿರ್ತಾರೆ. ಅದು ವಿಚಾರಣೆ ಕಂಡೀಷನ್ ಅಂತೆಲ್ಲ ನಿನಗೆ ಗೊತ್ತಾಗಿರಲ್ಲ ಅಷ್ಟೇ. ಅಂದ್ರೆ ಅಂದ್ರೆ ಉದಾಹರಣೆಗೆ ನೀನು ಈ ಕೆಲ್ಸಕ್ಕೆ ಹೋಗ್ತಾ ಇದೀಯ, ಮದುವೆ ಆದ್ಮೇಲೂ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಆಸೆ ನಿನಗಿರ್ಬೋದು, ಅಥವಾ ಇಷ್ಟು ದಿನ ಒದ್ದಾಡಿ ಸಾಕು, ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಮನೆಗಿರೋಣ ಅಂತಲೂ ಅನಿಸಿರ್ಬೋದು. ಮದುವೆ ಆದಮೇಲೆ ನಿನಗೆ ಇಷ್ಟ ಬಂದಿದ್ದು ಮಾಡ್ಬೋದು ಅಂತ ಅವ್ರ ಹತ್ರ ಮಾತು ತಗೊಂಡಿದ್ದೀಯಾ?